ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಕೆಲ ಹೊಸ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನ್ ರಚಿನಿ. ಅಂದಹಾಗೆ ಡಿವಾಸ್ ಫ್ಯಾನ್ಸ್ಗಳಿಗೆ ರಾಬರ್ಟ್ ಕಡೆಯಿಂದ ಮತ್ತೊಂದು ಗುಡ್ ನ್ಯೂಸ್. ಬಾ 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 ನಾರೆಡಿ ಲಿರಿಕಲ್ ಹಾಡು ಅತಿ ವೇಗವಾಗಿ 100,00,000 ವ್ಯೂಸ್ ಪಡೆಯುವ ಮೂಲಕ ದಾಖಲೆಯನ್ನು ಮಾಡಿತು. ಕೇವಲ 28 ನಿಮಿಷಗಳಲ್ಲಿ 50,000 ಲೈಕ್ಸ್, 2 ಗಂಟೆಗಳಲ್ಲಿ 90,000ಕ್ಕಿಂತ ಹೆಚ್ಚು ಲೈಕ್ಸ್ಗಳನ್ನು ಪಡ್ಕೊಂಡಂತಹ ಕನ್ನಡದ ಗೀತೆ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಪಾತ್ರವಾಯಿತು ರಾಬರ್ಟ್ ಚಿತ್ರ. ಇದೀಗ ಉಮಾಪತಿಯವರು ಕೊಟ್ಟಂತಹ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಲ್ಲದೆ ನಿಮಗಾಗಿ ನೋಡೋಕ್ಕಿಂತ ಮುಂಚೆ ವಿಡಿಯೋಕ್ಕಿಂತ ಲೈಕ್ ಕೊಟ್ಟು ಮೇಲೆ ಎಲ್ಲ ಕಡೆ ಶೇರ್ ಮಾಡುತ್ತೆ ಮರಿಬಿಡಿ. ಥ್ಯಾಂಕ್ ಯು. ರಾಬರ್ಟ್ನ ಮೊದಲ ಹಾಡಿನ ಆರ್ಭಟದೊಂದಿಗೆ ಇತ್ತ ಕಡೆ ರಾಬರ್ಟ್ ಕೋಟಿ ಕೋಟಿ ವ್ಯವಹಾರ ಮುಗಿಸಿದೆ ಅಂತ ಹೇಳಲಾಗ್ತಾ ಇದೆ. ಕೇಸ್ ಚಿತ್ರದ ಡಿಜಿಟಲ್ ರೈಟ್ಸ್, ಸ್ಯಾಟಲೈಟ್ ರೈಟ್ಸ್, ಆಡಿಯೋ ರೈಟ್ಸ್ನಿಂದಲೇ ನಿರ್ಮಾಪಕರ ಬಂಡವಾಳ ಹಿಂತಿರುಗಿದೆ ಅಂತ ಹೇಳಲಾಗ್ತಾ ಇದೆ. ಗಾಂಧಿನಗರದ ಮೂಲಗಳ ಪ್ರಕಾರ ರಾಬರ್ಟ್ ಚಿತ್ರದ ಡಿಜಿಟಲ್ ರೈಟ್ಸ್ 25 ಕೋಟಿಗೆ ಬಿಕರಿಯಾಗಿದ್ದು, ಸ್ಯಾಟಲೈಟ್ ರೈಟ್ಸ್ 30 ಕೋಟಿಗೆ ಸೇಲ್ ಆಗಿದೆ. ಇನ್ನು ಆಡಿಯೋ ಕಂಪನಿಯೊಂದು 5 ಕೋಟಿಗೆ ರಾಬರ್ಟ್ ಹಾಡುಗಳನ್ನು ಕೊಂಡುಕೊಳ್ಳಲು ರೆಡಿಯಾಗಿದೆಯಂತೆ. ಹಾಗೆ ತೆಲುಗಿನಲ್ಲೂ ಕೂಡ ಏಕಕಾಲಕ್ಕೆ ಬಿಡುಗಡೆ ಕಾಣಲಿರೋ ರಾಬರ್ಟ್ ಟಾಲಿವುಡ್ ರೈಟ್ಸ್ಗಾಗಿ ಅತ್ತ ತೆಲುಗು ನಿರ್ಮಾಪಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಹಾಗೆ ಆಂಧ್ರ ತೆಲಂಗಾಣದಲ್ಲೂ ರಾಬರ್ಟ್ ಆಡಿಯೋ ಬಿಡುಗಡೆಗೆ ದೊಡ್ಡ ಮಟ್ಟದ ಪ್ಲಾನ್ಗಳು ನಡೀತಾ ಇದೆಯಂತೆ. ಟಾಲಿವುಡ್ನಲ್ಲಿ ರಾಬರ್ಟ್ 10-15 ಕೋಟಿಗೂ ಹೆಚ್ಚಿನ ಡೀಲ್ ಕುದುರಿಸಿಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಬಿಡುಗಡೆಗೆ ಮುನ್ನವೇ ಕನ್ನಡದಲ್ಲಿ ರಾಬರ್ಟ್ 60,000+ ಕೋಟಿಗೂ ಅಧಿಕ ಮೊತ್ತವನ್ನು ಡೀಲ್ ಮಾಡಿಕೊಂಡಿದ್ದು, ಅದರೊಂದಿಗೆ ಟಾಲಿವುಡ್ ರೈಟ್ಸ್ಗಳು ಸೇರಿದಂತೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತ ಗಾಂಧಿನಗರದ ಬಾಕ್ಸ್ ಆಫೀಸ್ ಪಂಡಿತರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಕುರಿತು ಉಮಾಪತಿಯವರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಲಾಗಿದೆ. ಈ ಕುರಿತು ಮಾಧ್ಯಮವೊಂದು ಸುದ್ದಿ ಕೂಡ ಮಾಡಿದೆ. ಸೊ ಅದರ ಫೋಟೋ ಕೂಡ ನೀವು ನೋಡ್ತಾ ಇದ್ದೀರಾ. 67 ಕೋಟಿಗಳು. ಓಕೆ ಫ್ರೆಂಡ್ಸ್, ಏನನ್ನಿಸ್ತಾ ಇದೆ? ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಡಿವಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ತಿಳಿಸಿ. ಏನಾದರೂ ಚೇಂಜಸ್ ಇದ್ದರೆ ಅಥವಾ ಅಪ್ಡೇಟೆಡ್ ನ್ಯೂಸ್ ಏನಾದರೂ ಗೊತ್ತಾದರೆ ಮಿಸ್ ಮಾಡ್ತೀನಿ, ಮತ್ತೊಂದು ಸ್ಟೋರಿ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಸದ್ಯಕ್ಕೆ ಸಿಕ್ಕಂತಹ ಸುದ್ದಿ ಇದು. ಮಿಸ್ ಮಾಡಿದ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ಸ್ವೀಟ್ ನ್ಯೂಸ್ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.